ಹಾಯ್ ವೆಲ್ಕಮ್ ಟು ದರ್ ಗ್ರೂಪ್ ಇವತ್ತು ನಾನು ಏನು ವಿಡಿಯೋ ಮಾಡ್ತಾ ಇದ್ದೀನಲ್ಲ ಕಂಪ್ಲೀಟ್ಲಿ ಡಿಫ್ರೆಂಟ್ ನಾನು ಯಾವಾಗಲೂ ಒಂದು ಹಸು ಬಗ್ಗೆ ಇಲ್ಲ ಅಂತಂದ್ರೆ ಲೈಫ್ ಸ್ಟಾಕ್ ಬಗ್ಗೆ ವಿಡಿಯೋ ಮಾಡಿಲ್ಲ ಅದರ ಉದ್ದೇಶ ಅಂತ ನಾನು ಅದನ್ನ ಸಾಕ್ತಾ ಇಲ್ಲ ಅಂತ ಅನ್ನೋ ಒಂದೇ ರೀಸನ್ಗೆ ನಾನು ಮಾಡ್ತಾ ಇರಲಿಲ್ಲ ಯಾಕಂದ್ರೆ ನಾನು ಸಂಪೂರ್ಣ ಒಂದು ಹಸು ಬಗ್ಗೆ ಮಾಹಿತಿ ಇದ್ದಾಗ ನಾನು ವಿಡಿಯೋ ಮಾಡಕ್ ಇಷ್ಟಪಡ್ತಿದ್ದೆ ಆದರೆ ನನಗೆ ಇಂಟ್ರೆಸ್ಟ್ ಇದ್ದೇ ಇತ್ತು ನೋ ಡೌಟ್ ಆದ್ರೂ ನಾನು ಯಾಕೋ ಸ್ವಲ್ಪ ದಿನ ಹೋಲ್ಡ್ ಮಾಡ್ತಾ ಇದ್ದೆ ಆದ್ರೆ ಈಗ ಏನ್ ಮಾಡ್ತಾ ಇದ್ದೇವೆ ಅಂತಂದ್ರೆ ನಾವು ಒಂದು ನಮ್ಮ ಒಂದು ಮೆಂಟೆನೆನ್ಸ್ ಅಲ್ಲಿರುವ ಒಂದು ತೋಟದಲ್ಲಿ ಎಪ್ಪತ್ತು ಹಸುನ ತಂದಿದ್ದೇವೆ ಅದು ಗಿರ್ ಹಸು ಅದನ್ನ ತರೋಕ್ಕಿಂತ ಮುಂಚೆ ಯಾವ್ಯಾವ ಅಂಶದ ಬಗ್ಗೆ ಗಮನ ಕೊಡಬೇಕಂತ ಹೊಸ ರೈತರಿಗೆ ನಾನು ಇವತ್ತು ಹೇಳ್ತೇನೆ ಇವು ಟೋಟಲ್ ಮೂರು ವಿಡಿಯೋ ಬರುತ್ತೆ ನೆನ್ಪಿಟ್ಕೊಳ್ಳಿ ಇದು ಒಂದೇ ವಿಡಿಯೋ ಒಂದೇ ವಿಡಿಯೋ ಅಲ್ಲಿ ನಾನು ಎಚ್ ಫ್ಯಾಕ್ಟ್ಸ್ ಬೇಡ ಗಿರ್ ಎದ್ ಸೆಲೆಕ್ಟ್ ಮಾಡ್ತಾ ಇದ್ದೇವೆ ಅಂತ ಹೇಳಿಕೊಡ್ತೇನೆ ಎರಡನೇ ವಿಡಿಯೋ ಅಲ್ಲಿ ನಾವು ಶೆಡ್ ಎಷ್ಟು ಸೈಜ್ ಹಾಕಿದ್ದೇವೆ ಎಪ್ಪತ್ತು ಇಡಕ್ಕೆ ನಮ್ಗೆ ಎಷ್ಟು ಊಟ ಆಗುತ್ತೆ ತಿಂಗಳ ಖರ್ಚು ಏನು ಅದ್ರ ಬಗ್ಗೆ ಹೇಳ್ತೇನೆ ಖರ್ಚು ವೆಚ್ಚ ಅಂತ ಹೇಳಿ ಮೂರನೇ ಭಾಗದಲ್ಲಿ ನಮ್ಮ ಡಾಕ್ಟರ್ ಜೊತೆ ಸ್ವಲ್ಪ ಪ್ರಶ್ನೆ ನಾವು ಮಾಡೋಣ ಅವ್ರ ಮೂಲತಃ ಬಂದು ರಾಜಸ್ಥಾನ್ ಅವ್ರನ್ನ ನಾವು ಇಟ್ಕೊಂಡಿದ್ದೇವೆ ಫುಲ್ ಟೈಮ್ ಯಾಕಂದ್ರೆ ನಿಮ್ಗೆ ಗೊತ್ತಿದೆ ನಮ್ಮ ತಂಡ ಇಲ್ಲ ನಮ್ಮ ಟೀಮ್ ಸತತವಾಗಿ ಬೇರೆ ಬೇರೆ ಜಾಗಕ್ಕೆ ಟ್ರಾವೆಲ್ ಮಾಡ್ತಾ ಇರೋದ್ರಿಂದ ನಾವೇ ಅಲ್ಲಿ ಇದ್ದು ಮಾಡೋದು ಅಂತಂದ್ರೆ ಇಂಪಾಸಿಬಲ್ ಹಾಗಾಗಿ ಅದು ಫುಲ್ ಟೈಮ್ ಒಬ್ಬರಿಗೆ ನಾವು ಜವಾಬ್ದಾರಿ ಒಪ್ಸಿದ್ದೇವೆ ಅದ್ರ ಕುರಿತು ಸಂಪೂರ್ಣ ವಿಡಿಯೋ ಮಾಡೋಣ ಇವತ್ತಿನ ಭಾಗದಲ್ಲಿ ಫಸ್ಟ್ ಈ ಗಿರ್ ಇಂಟ್ರೊಡಕ್ಷನ್ ಓಕೆ ಇವತ್ತು ನಾನು ಗಿರ್ ಕೌ ಕಂಪೇರ್ ಮಾಡ್ತಾ ಇದ್ದೇನೆ ನಮ್ಮ ಎಚ್ ಎಫ್ ಇಲ್ಲಾಂದ್ರೆ ಜರ್ಸಿ ಜೊತೆ ಯಾಕೆ ಅದರ ಕಂಪರಿಸನ್ ಗೆ ಇದು ನಮಗೆ ಸೂಟ್ ಆಗುತ್ತೆ ಇಲ್ಲಾಂದ್ರೆ ಒಳ್ಳೇದಂತ ಹೇಳಿ ಫಸ್ಟ್ ಬರೋದಾದ್ರೆ ನಮ್ಮ ಗಿರ್ ಗಿರ್ ಅಂತ ನೀವು ನೆನಪು ಬಂದಾಗ ಬರೋ ಒಂದೇ ಥಾಟ್ ಇಲ್ಲ ಥಿಂಕಿಂಗ್ ಅಂದ್ರೆ ಗಿರ್ ಫಾರೆಸ್ಟ್ ಇಲ್ಲಾಂದ್ರೆ ಗುಜರಾತ್ ಓಕೆ ಈ ತಳಿ ಬಂದು ಗುಜರಾತ್ ಇಂದ ನಾವು ಇದನ್ನ ಬೇರೆ ಬೇರೆ ಸ್ಟೇಟ್ ಅಲ್ಲಿ ಈಗ ಸ್ಪ್ರೆಡ್ ಮಾಡಿದ್ದಾರೆ ಗುಜರಾತ್ ರಾಜಸ್ಥಾನ್ ಮತ್ತೆ ಮಧ್ಯಪ್ರದೇಶ್ ಹಾಗೆ ಮಹಾರಾಷ್ಟ್ರದಲ್ಲಿ ಹೆಚ್ಚಿರೋದು ಈಗ ಕರ್ನಾಟಕದಲ್ಲಿ ಮತ್ತೆ ಆಂಧ್ರದಲ್ಲಿ ಇತ್ತೀಚಿನ ವರ್ಷದಲ್ಲಿ ಒಂದು ಆರು ಏಳು ವರ್ಷದಿಂದ ಕಂಟಿನ್ಯೂ ಹೆಸರು ಮಾಡ್ತಾ ಇದೆ ಈ ಗಿರ್ ನಾವು ಯಾಕೆ ಸೆಲೆಕ್ಟ್ ಮಾಡಿದ್ವಿ ಬೇರೆ ಹಸುನು ಮಾಡ್ಬೋದು ಇಂಡಿಯಾದಲ್ಲಿ ಗಿರ್ ಒಂದೇ ದೇಸಿ ತಳಿ ಅಲ್ಲ ಹಲವಾರು ದೇಸಿ ತಳಿ ಇದಾವೆ ಆದ್ರೂ ಗಿರ್ ಯಾಕೆ ಪ್ರಸಿದ್ಧ ಆಗಿದೆ ಇಲ್ಲಾಂದ್ರೆ ಯಾಕೆ ಸೆಲೆಕ್ಟ್ ಮಾಡ್ತಾ ಇದಾವೆಸಿಟಿ ಅಂದರೆ ಪರ್ ಲ್ಯಾಕ್ಟೇಷನ್ ಅದರ ಕೆಪಾಸಿಟಿ ಬಂದ್ಬಿಟ್ರೆ ಒಂದು ಲ್ಯಾಕ್ಟೇಷನ್ ವೈಸ್ ಅದ್ರ ಬಗ್ಗೆ ಕಂಪ್ಲೀಟ್ ಮುಂದೆ ನಾನು ಹೇಳ್ತೀನಿ ಆದ್ರೂ ಸಿಂಪಲ್ ಆಗಿ ಅಂದ್ರೆ ಎರಡು ಸಾವಿರದಿಂದ ಮೂರು ಸಾವಿರ ಲೀಟರ್ ಮಟ್ಟ ಹಾಲು ಕೊಡೋದು ಸಾಮರ್ಥ್ಯ ಇದೆ ಫ್ರೆಂಡ್ಸ್ ಇದರ ಕಂಪ್ ಒಂದು ಸಂಪೂರ್ಣ ಅವಧಿಯಲ್ಲಿ ಒಂದು ಲ್ಯಾಕ್ಟೇಷನ್ ಪಿರಿಯಡ್ ಅಲ್ಲಿ ಹಾಗಾಗಿ ಗಿರ್ ನಾವು ಎಚ್ ಎಫ್ ಎ ಕಂಪೇರ್ ಮಾಡಬಹುದು ಯಾಕಂದ್ರೆ ಒಂದು ಕಮರ್ಷಿಯಲ್ ಫಾರ್ಮ್ ಡೈರಿ ಫಾರ್ಮ್ ಮಾಡ್ಬೇಕಂತಂದ್ರೆ ನಾವು ಇಷ್ಟು ಲ್ಯಾಕ್ಟೇಷನ್ ಇರೋ ಹಸುನ ಕನ್ಸಿಡರ್ ಮಾಡ್ಬೋದು ಅದಕ್ಕಾಗಿ ನಾವು ಅನ್ನು ಎಲ್ಲರೂ ಪ್ರಸಿದ್ಧ ಆಮೇಲೆ ಈಗ ಬ್ರೆಜಿಲ್ ಅಲ್ಲಿರ್ಬೋದು ಡೆನ್ಮಾರ್ಕ್ ಅಲ್ಲಿರ್ಬೋದು ಆಮೇಲೆ ಅಮೆರಿಕಕ್ಕ ಕೆನಡಾಗೆ ಎಲ್ಲಾ ಕಡೆ ರಫ್ತಾಗ್ತಾ ಇದೆ ಅಂದ್ರೆ ಎಕ್ಸ್ಪೋರ್ಟ್ ಮಾಡ್ತಾ ಇದಾರೆ ಇದನ್ನ ಇನ್ನೂ ಇಂಪ್ರೂವ್ ಮಾಡ್ತಾ ಇದ್ದಾರೆ ಬ್ರೀಡ್ ಅನ್ನ ಕ್ರಾಸ್ ಬ್ರೀಡ್ ಆಗಿ ಮಾಡಿ ಅದರ ಜೆನೆಟಿಕಲ್ ಕ್ಯಾರೆಕ್ಟರ್ಸ್ ಇಂಪ್ರೂವ್ ಮಾಡಿ ಹೈ ಮಿಲ್ಕಿಂಗಿಗೆ ಅದನ್ನ ರೆಡಿ ಮಾಡ್ತಾ ಇದ್ದಾರೆ ಇದು ಸಂಸ್ಕೃತವಾಗಿ ಇಂಟ್ರೊಡಕ್ಷನ್ ಇಲ್ಲಿ ಬರೋದಾದ್ರೆ ಫಸ್ಟ್ ನಾವು ಇಲ್ಲಿ ಎರಡು ಚಿತ್ರ ಇದೆ ಒಂದು ಗಿರ್ ಅದರ ಪಕ್ಕಕ್ಕೆ ಇರೋದು ನಮ್ಮ ಹೈಬ್ರಿಡ್ ಓಕೆ ಎಚ್ ಎಫ್ ಈ ಎರಡು ತಳಿಯಲ್ಲಿ ನಿಮ್ಗೆ ಏನ್ ಡಿಫ್ರೆನ್ಸ್ ಕಾಣುತ್ತೆ ಅಂತಂದ್ರೆ ನಾವು ಬೇಸಿಕ್ ಡಿಫ್ರೆನ್ಸ್ ಹಾಕಿ ಒಂದು ಫೋಟೋ ಇಟ್ಟಿದ್ದೇವೆ ಅಲ್ಲಿ ಒನ್ ಟೂ ತ್ರೀ ಅಂತ ನಂಬರ್ ಇಟ್ಟಿದ್ದೇವೆ ಇಲ್ಲಿ ನೀವು ಫಸ್ಟ್ ನೋಡೋದಾದ್ರೆ ನಮ್ಮ ಒಂದೇ ಅಂಶ ಗಿರ್ ಲೆಕ್ಕಕ್ಕೆ ಹೋಗೋದ್ತಂತಂದ್ರೆ ಈ ಗಿರ್ ಕಲರು ಈ ಎಚ್ ಎಫ್ ಗೆ ಬಹಳ ಡಿಫ್ರೆನ್ಸ್ ಇರುತ್ತೆ ಎಚ್ ಎಫ್ ಬಂದ್ಬಿಟ್ರೆ ಇದು ಬ್ಯೂಟಿ ಅಂತಂದಂಗೆ ಅವಾಗ ಸ್ಟಾರ್ಟಿಂಗ್ ಇದಕ್ಕೆ ಮೋಸ್ಟ್ ಬ್ಯೂಟಿಫುಲ್ ಕವ್ ಅಂತ ಹೆಸರಿಟ್ಟಿದ್ರು ಬಹಳ ಸುಂದರವಾದ ಕವ್ ಅಂತ ಹಸು ಅಂತ ಹೇಳಿ ಇದು ಏನಾಗುತ್ತೆ ಸಾಮಾನ್ಯವಾಗಿ ವೈಟ್ ಅಂಡ್ ಬ್ಲಾಕ್ ಅಲ್ಲಿ ಇರುತ್ತೆ ಇದಕ್ಕೆ ಕೊಂಬಿರುತ್ತೆ ಇರುತ್ತೆ ಆಕ್ಚುಲಿ ಬಟ್ ಸಣ್ಣದಿದ್ದಾಗ ಇದನ್ನ ಕೊಂಬನ್ನ ತೆಗೆದು ಬಿಡ್ತಾರೆ ಇದಕ್ಕೆ ಕಂಪ್ಲೀಟ್ ಗ್ರೈಂಡ್ ಮಾಡಿಬಿಟ್ಟಿರ್ತಾರೆ ಹಾಗಾಗಿ ಈಗ ನಿಮಗೆ ಚಿತ್ರದಲ್ಲಿ ಇಲ್ಲಾಂದ್ರೆ ವಿಡಿಯೋಸ್ ಅಲ್ಲಿ ಹಸು ಡೈರಿ ಫಾರ್ಮ್ ಅಲ್ಲಿ ಕಂಡ್ರೆ ಅದಕ್ಕೆ ಕೊಂಬು ಕಾಣಲ್ಲ ಇದು ಒಂದು ಅಹ್ ಮಾಹಿತಿ ಇವಕ್ಕೆ ಕೊಂಬೆ ಇರೋಲ್ಲ ಅಂತ ತಿಳ್ಕೊಂಡಿದ್ದಾರೆ ಬಹಳ ಜನ ಇವಕ್ಕೂ ಕೊಂಬಿರುತ್ತೆ ನಮ್ಮ ಗಿರ್ ಆದ್ರೆ ಏನಾಗುತ್ತೆ ಫಸ್ಟ್ ಈ ಗಿರಿನ ಕಲರ್ ನೋಡ್ಬೋದು ನಿಮ್ಗೆ ಬ್ರೌನ್ ವೈಟ್ ಇಲ್ಲ ಅಂತಂದ್ರೆ ಈ ಸಾಮಾನ್ಯವಾಗಿ ಇದು ಬಿಳಿ ಮತ್ತೆ ಕೆಂದು ಬಣ್ಣದ ಆ ಪ್ರಮಾಣದಲ್ಲಿ ಈಗೇನು ಫೋಟೋ ಇದೆ ಹಿಂಗಿರುತ್ತೆ ಇಲ್ಲಂದ್ರೆ ಸಂಪೂರ್ಣ ಕಂದು ಇರುತ್ತೆ ಫ್ರೆಂಡ್ಸ್ ಓಕೆ ಇದು ಒಂದೇ ಅಂಶ ಒಂದು ಗಿರ್ ಎರಡನೇದು ನಮ್ಮ ಎಚ್ ಎಫ್ ಗೆ ಗಿರಿಗೆ ಹೋಲಿಕೆ ಮಾಡೋದಾತಂದ್ರೆ ಎಚ್ ಎಫ್ ಗೆ ಈ ಹಂಪ್ ಇರಲ್ಲ ಇಲ್ಲಿ ಏನ್ ಕಾಣ್ತಾ ಇದೆ ಅಲ್ಲ ಅಂತ ಹೇಳ್ತೇವೆ ನಾವು ಈ ಹಂಪ್ ಜನರಲಿ ನಮ್ಮ ದೇಸಿ ತಳಿ ಮಾತ್ರ ಇರುತ್ತೆ ಗಿರ್ ಇಲ್ಲ ಅಂದ್ರೆ ಬೇರೆ ನಮ್ಮ ಯಾವುದೇ ದೇಸಿ ತಳಿಗಳಿಗೆ ಮಾತ್ರ ಈ ಹಂಪ್ ಬರೋ ಸಾಧ್ಯ ಓಕೆ ಬರೀ ಗಂಡ ಎತ್ತಿಗೆ ಇದಕ್ಕೆ ಅಂತಲ್ಲ ಇದು ಯಾವುದೇ ದೇಸಿ ತಳಿ ನೀವು ಹುಡುಕಿ ಅದಕ್ಕೆ ಈ ಹಂಪ್ ಇದ್ದೇ ಇರುತ್ತೆ ಇದು ಬಹಳ ಇಂಪಾರ್ಟೆಂಟ್ ಹಂಪ್ ಯಾಕಂತಂದ್ರೆ ಇದು ಡೈರೆಕ್ಟ್ಲಿ ಸನ್ಲೈಟ್ ಅಬ್ಸರ್ವ್ ಮಾಡೋ ಕೆಪಾಸಿಟಿ ಹೊಂದಿರುತ್ತೆ ಇದರಿಂದನೇ ನಮ್ಮ ಹಸುವಿನಲ್ಲಿ ಅಂದ್ರೆ ಗಿರ್ ಹಸು ಇಲ್ಲಾಂದ್ರೆ ಇಂಡಿಯನ್ ಹಸು ದೇಸಿ ಹಸುವಲ್ಲಿ ಎ ಟು ಕಂಟೆಂಟ್ ಅಂತಂದ್ರೆ ಒಂದು ವಿಟಮಿನ್ ಡಿ ಕಂಟೆಂಟ್ ಹೈ ಇರುತ್ತೆ ಓಕೆ ಹಾಗಾಗಿ ಈ ನಮ್ಮ ಹಂಪ್ ಈ ಗಿರಿಗಿರೋದು ಬಹಳ ಮುಖ್ಯವಾಗಿರುತ್ತೆ ಅಂತಂದ್ರೆ ನಮ್ಮ ದೇಸಿ ತಳಿಗೆ ಆಮೇಲೆ ಇದರ ದುಬ್ಬ ನೋಡಿದ್ರೆ ಒಂದು ಸ್ಟ್ರೇಟ್ ಗೆರೆ ಇದೆ ಬಟ್ ನಮ್ಮ ಹಸುವಿನ ದುಬ್ಬ ನೋಡಿದ್ರೆ ಹೀಗೆ ಏರಿದೆ ಫ್ರೆಂಡ್ಸ್ ಓಕೆ ಇದು ಸಾಮಾನ್ಯವಾಗಿ ನಮ್ಮ ದೇಸಿ ತಳಿ ಗಂಡಾಗ್ಲಿ ಹೆಣ್ಣಾಗ್ಲಿ ಈ ತಳಿಯಲ್ಲಿ ಹಂಪ್ ಕಡೆ ಹಂಪ್ ಇರೋ ಜಾಗದಿಂದ ಹಿಂದಿನ ಜಾಗಕ್ಕೆ ಹೋದ್ರೆ ಸ್ವಲ್ ಸ್ವಲ್ಪ ಒಂದು ಏರಿಕೆ ನೀವು ನೋಡಬಹುದು ಇದು ಒಂದು ಐಡೆಂಟಿಫಿಕೇಶನ್ ಅಂತ ಹೇಳ್ಬೋದು ಓಕೆ ಆಮೇಲೆ ಇದು ಒಂದೇ ಚಸ್ಟ್ ಭಾಗ ಎದೆ ಭಾಗದಲ್ಲಿ ನೀವು ನೋಡಿದರೆ ಓಕೆ ಇಲ್ಲಿ ಏನು ಕರ್ವ್ ಇದೆಯಲ್ಲ ಇಲ್ಲಿ ಒಂದು ಬೇಸಿಕಲಿ ಮಸಲ್ ಫೀಲ್ ಬರುತ್ತೆ ಎಚ್ ಎಫ್ ಅಲ್ಲಿ ಬೇರೆ ಹಸುವಲ್ಲಿ ಹೈಬ್ರಿಡ್ಸ್ ಅಲ್ಲಿ ಆದರೆ ನಮ್ಮ ಗೋ ಅಲ್ಲಿ ಏನಾಗುತ್ತೆ ಅಂತಂದ್ರೆ ಕಂಪ್ಲೀಟ್ ಒಂದು ಸಾಫ್ಟ್ ಸ್ಕಿನ್ ಒಂದು ಬಹಳ ಅಹ್ ಜೋತ್ ಬೀಳುವಂತಹ ಚರ್ಮ ಅಂತಂದ್ರೆ ಮಸಲ್ ಇರುತ್ತೆ ಅದು ಒಂದು ಗಂಟು ಟೈಪ್ ಆಗಲಿ ಹಂಪು ಟೈಪ್ ಆಗಲಿ ಯಾವುದೇ ಕಾಣಕ್ಕೆ ಇರಲ್ಲ ಇದು ಒಂದು ಸ್ಕಿನ್ ಆಗಿರುತ್ತೆ ಇದನ್ನ ವಿಡಿಯೋಲಿ ನಾನು ತೋರಿಸ್ತೇನೆ ಇದು ಬೇಸಿಕ್ ಡಿಫ್ರೆನ್ಸಿಯೇಷನ್ ಇಲ್ಲ ಅಂತಂದ್ರೆ ಐಡೆಂಟಿಫಿಕೇಶನ್ ಅಂತ ಹೇಳ್ಬೋದು ಒಂದು ಹೈಬ್ರಿಡ್ಗೆ ಮತ್ತೆ ಎಚ್ ಎಫ್ ಗೆ ಮೇನ್ ನಾನ್ ಹೇಳೋದಂತಂದ್ರೆ ನಮ್ಮ ಏನ್ ಇದೆ ನಮ್ಮ ಗಿರ್ರಿಗೆ ಅದೇ ಪ್ಲಸ್ ಪಾಯಿಂಟ್ ಯಾಕಂದ್ರೆ ಅದು ವಿಟಮಿನ್ ಡಿ ಮತ್ತೆ ಎ ಟು ಮಿಲ್ಕ್ ಪ್ರೊಡಕ್ಷನ್ ಅಲ್ಲಿ ಹೆಚ್ಚು ಕೆಲಸ ಮಾಡುತ್ತೆ ಏನಪ್ಪಾ ಎ ಟು ಮಿಲ್ಕ್ ಅಂತಂದ್ರೆ ನೆನ್ಪಿಟ್ಕೊಳ್ಳಿ ದೇಸಿ ಕವಲ್ಲಿ ಬರೋ ಮಿಲ್ಕ್ ಏನಿದೆ ಅಲ್ಲ ಅದು ಬಂದ್ರೆ ಎ ಟು ಓಕೆ ನಮ್ಮ ಹಂಪ್ ಇರೋ ಕವು ಬರೋ ಮಿಲ್ಕು ಎ ಟು ಆಮೇಲೆ ಹಂಪ್ ಇಲ್ಲದೆ ಇಲ್ಲ ಅಂತಂದ್ರೆ ಸ್ಟ್ರೇಟ್ ಆಗಿ ಬರುವ ಎಚ್ ಎಫ್ ಆಗಲಿ ಯಾವುದೋ ಹೈಬ್ರಿಡ್ ಆಗಲಿ ಅದಕ್ಕೆ ಬರುವಂತ ಮಿಲ್ಕು ಎ ಒನ್ ಪ್ಲಸ್ ಎ ಟು ಎ ಒನ್ ಪ್ಲಸ್ ಎ ಟು ಅಂತಂದ್ರೆ ಇದರಲ್ಲಿ ಒಂದು ಎ ಒನ್ ಅನ್ನೋ ಒಂದು ಪ್ರೋಟೀನ್ ಅಂಡ್ ಎ ಟು ಪ್ರೋಟೀನ್ ಫಿಫ್ಟಿ ಫಿಫ್ಟಿ ಪರ್ಸೆಂಟ್ ಇರುತ್ತೆ ಹಸುವಲ್ಲಿ ಅರ್ಧ ಅರ್ಧ ಭಾಗ ಇರುತ್ತೆ ಆದ್ರೆ ಎ ಟು ಆದ್ರೆ ನಿಮಗೆ ಪೂರ್ತಿ ಸಿಗುತ್ತೆ ಇದರಲ್ಲಿ ನಮ್ಮ ಎಚ್ ಎಫ್ ನಮ್ಮ ಗಿರಲ್ಲಿ ಈ ಎ ಒನ್ ಮತ್ತೆ ಎ ಟು ಯಾಕೆ ಅಷ್ಟು ಇಂಪಾರ್ಟೆಂಟ್ ನಮ್ಮ ಹೆಲ್ತ್ ಅಂತಂದ್ರೆ ನೆನ್ಪಿಟ್ಕೊಳ್ಳಿ ಒಂದು ಎ ಟು ಮಿಲ್ಕ್ ನಿಮ್ಮ ಇಮ್ಯುನಿಟಿ ಹೆಚ್ಚು ಮಾಡುತ್ತೆ ಒಂದು ಎ ಟು ಮಿಲ್ಕ್ ನಿಮ್ಮ ಡಿಸೀಸ್ ರೆಸಿಸ್ಟೆನ್ಸ್ ಕೆಪಾಸಿಟಿ ಯಂಗ್ ಏಜ್ ಇಂದನೆ ಇಂಪ್ರೂವ್ ಮಾಡ್ತಾ ಹೋಗಿರುತ್ತೆ ಫ್ರೆಂಡ್ಸ್ ಓಕೆ ಅದು ಅಲ್ಲಿ ಹಂಗಾಗಲ್ಲ ಹಾಗಾಗಿ ನಾವು ಎ ಟು ಮಿಲ್ಕ್ ಈಗ ಪ್ರೆಸೆಂಟ್ ಕಂಡೀಷನ್ ಅಲ್ಲಿ ಸಿಗೋದು ಇಂಪಾಸಿಬಲ್ ನಾವು ನಂದಿನಿ ಹಾಲು ಕುಡೀರಿ ಯಾವ್ದೇ ಕುಡೀರಿ ನೀವು ಅಮೂಲ್ ತಗೊಳ್ಳಿ ಎಲ್ಲರೂ ನಿಮಗೆ ಒನ್ ಮಿಲ್ ಕೊಡ್ತಾ ಇದಾರೆ ಬೇಕಂದ್ರೆ ಈಗನೇ ಹೇಳ್ಬೋದು ಬಟ್ ಒಂದು ಸಂಕ್ಷಿಪ್ತವಾಗಿ ಹೇಳ್ಬೇಕಂತಂದ್ರೆ ನೆನ್ಪಿಟ್ಕೊಳ್ಳಿ ದಿನನಿತ್ಯ ನಮ್ಮ ಡೇ ಸ್ಟಾರ್ಟ್ ಆಗೋದು ಕೆಮಿಕಲ್ ಇಂದ ಮುಗಿಯೋದು ಕೆಮಿಕಲ್ ಇಂದ ಓಕೆ ಸಿಂಪಲ್ ಆಗಿ ಹೇಳ್ಬೇಕಂತಂದ್ರೆ ನಾವು ಉಪಯೋಗಿಸುವ ಉಪ್ಪು ಇಂದ ಹಿಡೋದು ನಾವು ಕುಡಿಯೋ ನೀರು ಮಠನು ಒಂದು ಅಡಲ್ಟ್ರೇಷನ್ ಇಲ್ಲ ಅಂದ್ರೆ ಒಂದಿಲ್ಲ ಒಂದು ಹಾರ್ಮ್ಫುಲ್ ಕೆಮಿಕಲ್ಸ್ ಇದೆ ಓಕೆನಾ ಈ ಹಾರ್ಮ್ಫುಲ್ ಕೆಮಿಕಲ್ಸ್ ಮೊದ್ಲು ಇರ್ಲಿಲ್ಲ ಓಕೆ ಈಗೀಗ ಬಂದಿದೆ ಈ ಹಾರ್ಮ್ಫುಲ್ ಕೆಮಿಕಲ್ಸ್ ಬರೋ ಕಾರಣನೇ ನಾವು ಓಕೆ ನಾವೇನ್ ಮಾಡಿದ್ವಿ ಕಾಲಕ್ರಮಣ ಎಲ್ಲ ಹೈಬ್ರಿಡ್ ಹೆಚ್ಚು ಇಳುವರಿ ಲಾಭ ಕಮರ್ಷಿಯಲೈಸೇಷನ್ ಆಗಿ 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 ಬೇರೆ ಬೇರೆ ರೀತಿಯಲ್ಲಿ ಹಾಲಲ್ಲಿ ಯೂರಿಯಾ ಮಿಕ್ಸ್ ಮಾಡಿ ಹಾಲು ಕೊಡ್ತಾರೆ ಇಲ್ಲ ಅಂತಂದ್ರು ಬೇರೆ ಏನಾದ್ರೂ ಮಿಕ್ಸ್ ಮಾಡಿ ನಮಗೆ ನೀರು ಜೊತೆಗೆ ಮತ್ತೆ ಕಲರಿಂಗ್ ಏಜೆಂಟ್ ಲೆಕ್ಕದಲ್ಲಿ ಹಾಕಿ ಒಂದು ಥಿಕ್ನೆಸ್ ಕ್ರೀಮ್ ಫೀಲ್ ಬರೋಕೆ ಹಾಲ್ ಮಾಡಿಕೊಡ್ತಾರೆ ನಾವು ಏನ್ ಮಾಡ್ತೇವೆ ಇನ್ ಸುಂದರವಾಗಿ ಇದೆ ಸ್ಮೆಲ್ ಇದೆ ಹಂಗಿದೆ ಅಂತ ಕುಡಿತೇವೆ ಬಟ್ ಯಾವ್ದು ಬೆಳ್ಳಗಿದೆ ಅದೆಲ್ಲ ಹಾಲ್ ಇರ್ಬೇಕಂತ ಇಲ್ಲ ಫ್ರೆಂಡ್ಸ್ ನೆನ್ಪಿಟ್ಕೊಳ್ಳಿ ಅದ್ರಲ್ಲಿ ಎಷ್ಟು ಕೆಮಿಕಲ್ ಇದೆ ಅಂತ ಹೇಳಿ ನಿಮ್ಗೆ ಗೊತ್ತಿರೋಂಗಿಲ್ಲ ಆಮೇಲೆ ಇಷ್ಟೋ ಜನ ಇಂಜೆಕ್ಷನ್ಸ್ ಯೂಸ್ ಮಾಡ್ತಾರೆ ಹೆಚ್ಚು ಇಳುವರಿ ಕೊಡ್ಲಿ ಅಂತ ಹೇಳಿ ಜಲ್ದಿ ಪ್ರೆಗ್ನೆನ್ಸಿ ಆಗ್ಲಿ ಅಂತ ಹೇಳಿ ಈ ಗೆ ಇಂಜೆಕ್ಷನ್ಸ್ ಕೊಡ್ತಾ ಇರ್ತಾರೆ ಇಳುವರಿ ಲೆಕ್ಕಕ್ಕೆ ಅದೆಲ್ಲ ಏನಾಗುತ್ತೆ ಆ ಹಸುವಲ್ಲಿ ಬಹಳ ಉಳಿದಕ್ಕಿಂತ ಆ ಹಾಲ್ ಜೊತೆಗೆ ಹೊರಗೆ ಬರ್ತಾ ಇರುತ್ತೆ ಓಕೆ ಹಸುವಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಆ ಕೆಮಿಕಲ್ಸ್ ಏನಾದರೂ ಅದು ಸೇವನೆ ಮಾಡ್ತಂದ್ರೆ ಇರುತ್ತೆ ಅದರ ಜೊತೆ ಆ ಗೋಮೂತ್ರದಲ್ಲಿ ಮತ್ತೆ ಹಾಲಲ್ಲಿ ಅದು ಕೊಡೋದು ಅಂದ್ರೆ ಬಾಡಿಯಿಂದ ಏನು ಹೊರಗುತ್ತೆ ಅದರಲ್ಲಿ ಬರುತ್ತೆ ಆ ಹಾಲು ಏನು ಮಾಡ್ತೇವೆ ನಾವು ಸೇವಿಸ್ತಾ ಇದ್ದೇವೆ ಅಲ್ಟಿಮೇಟ್ಲಿ ಏನಾಗ್ತಾ ಇದೆ ಅಂದ್ರೆ ಎಂಡ್ ಯೂಸರ್ ನಾವೇ ಇದ್ದೇವೆ ಓಕೆ ಮನುಷ್ಯರು ಅದಕ್ಕೆ ಹೆಚ್ಚು ಇಳುವರಿ ಕೊಡ್ಬೇಕಂತ ನಾವು ಮಾಡ್ತೇವೆ ಅದನ್ನ ನಾವು ಸೇವನೆ ಮಾಡ್ತೇವೆ ಅದಕ್ಕಾಗೆ ಈ ಇಷ್ಟೋ ಜನ ಕೆ ಏನು ಫಿಮೇಲ್ ಹಾರ್ಮೋನ್ ಇರುತ್ತೆ ಅದರಿಂದನೇ ಹೆಣ್ಮಕ್ಳಿಗೆ ಬಹಳ ಸಮಸ್ಯೆ ಆಗ್ತಾ ಇದೆ ಇವತ್ತಿನ ರೀತಿಯಲ್ಲಿ ಅದೇ ಲೆಕ್ಕದಲ್ಲಿ ಮತ್ತೆ ಅರ್ಲಿ ಸ್ಟೇಜ್ ಮೆಚುರಿಟಿ ಆಗ್ತಾ ಇದೆ ಫೀಮೇಲ್ಸ್ ಅಲ್ಲಿ ಹುಡುಗಿಯರಲ್ಲಿ ಅರ್ಲಿ ಸ್ಟೇಜ್ ಆರು ವರ್ಷ ಎಂಟು ವರ್ಷ ಹತ್ತು ವರ್ಷ ಅದರಲ್ಲಿ ಆಲ್ರೆಡಿ ಅವ್ರ ಮೆಚುರಿಟಿ ಆಗೋ ಕಂಡೀಷನ್ ಯಾಕಾಗಿದೆ ಅಂದ್ರೆ ಈ ಹೈಬ್ರಿಡ್ಸ್ ನಾವು ಏನು ಈ ಕೆಮಿಕಲ್ಸ್ ನಾವು ತಿಂತೇವಲ್ಲ ಅದರಿಂದ ಕೋಳಿಗೆ ಇಷ್ಟೋ ಜನ ಕೊಟ್ಟಿರ್ತಾರೆ ಹೆಚ್ಚು ಮೊಟ್ಟೆ ಇಡ್ಲಿ ಅಂತ ಹೇಳಿ ಓಕೆ ಆಮೇಲೆ ನಮ್ಮ ಹಾಸುಗೆ ಹೆಚ್ಚು ಹಾಲು ಕೊಡ್ಲಿ ಅಂತ ಕೊಡ್ತಾರೆ ಇಂಜೆಕ್ಷನ್ಸ್ ಅವೆಲ್ಲ ಏನ್ ಮಾಡುತ್ತೆ ನಮ್ಮ ಗೆ ಎಫೆಕ್ಟ್ ಆಗುತ್ತೆ ಎಲ್ಲರಕ್ಕಿಂತ ಮುಖ್ಯವಾಗಿ ಕ್ಯಾನ್ಸರ್ ಕಾಸ್ ಮಾಡುತ್ತೆ ಇದು ನೆನ್ಪಿಟ್ಕೊಳ್ಳಿ ನಾವು ಹಾಲಿಂದಾನೆ ಹೇಳ್ಬೋದು ಅಂತಂದ್ರೆ ಕ್ಯಾನ್ಸರ್ ಕಾಸಿಂಗ್ ಏಜೆಂಟ್ಸ್ ಅದರಲ್ಲಿನೆ ಪತ್ತೆ ಆಗಿದೆ ಬಹಳಷ್ಟು ಟೈಮ್ ಇಂಡಿಯಾದಲ್ಲಿ ಕ್ಯಾನ್ಸರ್ ಪೇಶೆಂಟ್ಸ್ ಇವತ್ತಿನ ಲೆಕ್ಕಕ್ಕೆ ಹೋದ್ರೆ ಸುಮಾರು ಸೆವೆನ್ ಟು ನೈನ್ ಪರ್ಸೆಂಟ್ ಆಗಿದೆ ನೂರು ಜನದಲ್ಲಿ ಏಳು ಜನಕ್ಕೆ ಕ್ಯಾನ್ಸರ್ ಬರೋ ಇದೆ ಅಂದ್ರೆ ಇದು ರಿಪೋರ್ಟ್ಸ್ ಪ್ರಕಾರ ಐವತ್ತು ವರ್ಷದ ಮಟ್ಟ ಆ ಹುಡುಗನ ಏಜ್ ತಗೊಂಡ್ರೆ ಟೋಟಲ್ ಪಾಪ್ಯುಲೇಷನ್ ಹೇಳ್ತಾ ಹುಟ್ಟಿರೋದ್ರಿಂದ ಐವತ್ತು ವರ್ಷದ ಮಟ್ಟ ನಾವು ಲೆಕ್ಕ ಹಿಡಿದ್ರೆ ಸೆವೆನ್ ಟು ನೈನ್ ಪರ್ಸೆಂಟ್ ಚಾನ್ಸಸ್ ಹೈ ಇನ್ ಇಂಡಿಯಾ ಕ್ಯಾನ್ಸರ್ ಬರೋದು ಇದು ಹುಟ್ಟಿದ ಮಗುಗೂ ಕ್ಯಾನ್ಸರ್ ಬರುತ್ತೆ ಅಂತಂದ್ರೆ ಅದು ಅದೇನು ಹುಟ್ಟಿದ ಕೂಡ ಸಿಗರೆಟ್ ಕುಡಿಯೋಕೆ ಎಣ್ಣೆ ಕುಡಿಯೋಕೆ ಸ್ಟಾರ್ಟ್ ಮಾಡಿತಿಲ್ಲ ನಾವು ಸೇವನೆ ಮಾಡಿರೋ ಆಹಾರದಲ್ಲಿ ಅದಕ್ಕೆ ಇಂಥ ಕೆಮಿಕಲ್ಸ್ ಇತ್ತು ಇಲ್ಲಾಂದ್ರೆ ಇಷ್ಟು ಬಾಡಿನ ವೀಕ್ ಮಾಡ್ತಂದ್ರೆ ಆ ಕ್ಯಾನ್ಸರ್ ಸೆಲ್ ಜಾಸ್ತಿ ಆಗತ್ತೆ ನಮ್ಮ ಹೆಲ್ತು ವೀಕ್ ಆಗುತ್ತೆ ಅಷ್ಟೇ ಒಂದು ಸಣ್ಣ ಮಗುಗೂ ಕ್ಯಾನ್ಸರ್ ಆಗುತ್ತೆ ಅಂತಂದ್ರೆ ನಾವು ಮಾಡಿರೋ ಪಾಪಗಳು ಅಂತನೆ ತಿಳ್ಕೋಬಹುದು ಇನ್ ಟರ್ಮ್ಸ್ ಆಫ್ ಈಲ್ಡ್ ಆಸೆಗೆ ಹೆಚ್ಚಿನ ಲಾಭಕ್ಕೆ ನಾವು ಮಾಡ್ತಾ ಕೆಲಸಗಳು ಓಕೆ ಹಾಗಾಗಿ ಎ ಟು ಮಿಲ್ಕ್ ಸೇವನೆ ಮಾಡೋದ್ರಿಂದ ನಿಮ್ಮ ರೆಸಿಸ್ಟನ್ಸ್ ಇಮ್ಯುನಿಟಿ ಎಲ್ಲನೂ ಡೆವಲಪ್ ಆಗಿರುತ್ತೆ ಆದಷ್ಟು ಡಿಸೀಸ್ ಬರೋ ಸಂಖ್ಯೆ ಸಾಧ್ಯತೆ ಬಹಳ ಕಡಿಮೆ ಇರುತ್ತೆ ಅದಕ್ಕಾಗಿ ನಮ್ಮ ಅಜ್ಜರು ಅವರೆಲ್ಲ ತೊಂಬತ್ತು ಎಂಬತ್ತೈದು ಈಸಿಲಿ ಬರ್ತಾ ಇದ್ರು ನಮ್ಮ ಏಜ್ನ ಈಗಿನ ನೈಂಟೀಸ್ ಕಿಡ್ ನೋಡ್ತಾ ಇದ್ದೇವೆ ತರ್ಟಿ ಫೈವ್ ಟು ಫೋರ್ಟಿ ಫೈವ್ ಅಲ್ಲಿ ಎಷ್ಟೋ ಹೆಲ್ತ್ ಇಶ್ಯೂಸ್ ಆಗ್ತಾ ಇದೆ ನೆನ್ಪಿಟ್ಕೊಳ್ಳಿ ಫುಡ್ ಹ್ಯಾಬಿಟ್ ನೀವು ಚೇಂಜ್ ಮಾಡಲಿಲ್ಲ ಅಂದ್ರೆ ಮುಂದೆ ಅಪ್ಕಮಿಂಗ್ ಡೇಸ್ ಅಲ್ಲಿ ಬಹಳ ಸಮಸ್ಯೆ ಆಗುತ್ತೆ ಫ್ರೆಂಡ್ಸ್ ಅದಕ್ಕಾಗಿ ನಾವು ಆದಷ್ಟು ಜಾಸ್ತಿ ಎ ಟು ಲೆಕ್ಕಕ್ಕೆ ಸ್ವಲ್ಪ ಹೋಗೋದು ಒಳ್ಳೆಯದು ಮಿಲ್ಕ್ ಮಿಲ್ಕ್ನ ಅವಾಯ್ಡ್ ಮಾಡೋದು ಒಳ್ಳೆಯದು ಆದರೆ ಇವತ್ತಿನ ಶೆಡ್ಯೂಲ್ ಶೆಡ್ಯೂಲಲ್ಲಿ ಎಲ್ಲ ಬಿಸಿ ಲೈಫ್ ಅಲ್ಲಿ ಅದಾಗ್ತಾ ಇಲ್ಲ ಅಂತ ನಮಗೂ ಗೊತ್ತಿದೆ ಆದ್ರೂ ಒಂದು ಜಸ್ಟ್ ಒಂದು ಮಾಹಿತಿ ಇರಲಿ ಅಂತ ಹೇಳಿ ಎಲ್ಲರಿಗೂ ಎ ಟು ಮಿಲ್ಕ್ ಬಗ್ಗೆ ನಾನು ಹೇಳ್ತಾ ಇರೋದು ಆದಷ್ಟು ನಾಟಿ ಹಸುನ ಸಾಕ ಟ್ರೈ ಮಾಡಿ ನಿಮ್ಮ ಮನೆಗೆ ಇಲ್ಲಾಂದ್ರೆ ಅಟ್ಲೀಸ್ಟ್ ದಯಮಾಡಿ ನೀವು ಆ ನಿಮ್ಮ ಮನೆಯಲ್ಲಿ ಚಿಕ್ಕ ಮಕ್ಕಳಿದ್ರು ಅವ್ರಿಗಾದ್ರೂ ಆ ಹಾಲನ್ನ ಕೊಡೋದು ಟ್ರೈ ಮಾಡಿ ಯಾಕಂದ್ರೆ ಅದರ ಇಮ್ಯು ಆ ಮಗು ಇಮ್ಯುನಿಟಿ ಡೆವಲಪ್ ಆಗ್ಲಿ ಅಂತ ಹೇಳಿ ಈಗ ಬರೋದಾದ್ರೆ ನಮ್ಮ ಗಿರಿನ ಮೇನ್ ಹೈಲೈಟ್ಸ್ ನಾನು ಹೇಳ್ಬಿಡ್ತೇನೆ ಒಂದು ಗಿರ್ ನೀವು ಆಯ್ಕೆ ಮಾಡ್ಬೇಕಂತಂದ್ರೆ ಇಲ್ಲ ಬೈ ಮಾಡ್ಬೇಕಾದ್ರೆ ಏನ್ ನೋಡ್ಬೇಕಂತಂದ್ರೆ ತಲೆ ತಲೆ ಭಾಗ ನೆನ್ಪಿಟ್ಕೊಳ್ಳಿ ಫ್ರೆಂಡ್ಸ್ ಆದಷ್ಟು ಇದು ಒಡದ ಮೊಟ್ಟಕ್ಕೆ ಇರುತ್ತಲ್ಲ ಅಹ್ ನಾವು ಗಡಿಗೆ ಅಂತೇವೆ ಆ ಗಡಿಗೆ ಲೆಕ್ಕದಲ್ಲಿ ಇರುತ್ತೆ ಒಡದ ಗಡಿಗೆ ಅಷ್ಟು ಹಾಫ್ ಇದರಲ್ಲಿ ಆಮೇಲೆ ಮೇನ್ ಆಗಿ ಎಷ್ಟು ದೊಡ್ಡ ಹಂಪ್ ಇರುತ್ತೆ ಅಷ್ಟು ಒಳ್ಳೇದಂತ ನಾವು ಇದನ್ನ ಕನ್ಸಿಡರ್ ಮಾಡಿರುತ್ತೇವೆ ಆ ಇದರ ಕಿವಿಗಳು ಮಾವಿನ ರೀತಿಯಲ್ಲಿ ಜೋತ್ ಬಿದ್ದ ಇರುತ್ತೆ ತಳಗಡೆ ಇರುತ್ತೆ ಇದರ ಕಿವಿಯ ಉದ್ದ ಬಂತಂದ್ರೆ ನಿಮ್ಗೆ ಸಾಮಾನ್ಯವಾಗಿ ಒಂಬತ್ತರಿಂದ ಹದಿಮೂರು ಇಂಚ್ ಮಠ ಲೆಂತ್ ಇರುತ್ತೆ ಓಕೆ ಸಾಮಾನ್ಯವಾಗಿ ಇನ್ನು ಜಾಸ್ತಿನೂ ಸಿಗುತ್ತೆ ಅದರ ಪ್ಯೂರಿಟಿ ಮೇಲೆ ಹೋಗುತ್ತೆ ಹದಿನೈದು ಹದಿನಾರು ಇಂಚು ಮಠ ಕಿವಿ ಇರುತ್ತೆ ಫ್ರೆಂಡ್ಸ್ ಅದ ಇನ್ನೊಂದು ಅಂತಂದ್ರೆ ಇದರ ಕೊಂಬು ಆದಷ್ಟು ಫಸ್ಟ್ ಹಿಂದೆ ಹೋಗಿ ಆಮೇಲೆ ಎದ್ದಿರುತ್ತೆ ಅದು ಕಿವಿ ಭಾಗಕ್ಕೆ ಇಲ್ಲಿ ಟಚ್ ಆಗ್ತಾ ಇರುತ್ತೆ ಕಿವಿಗೆ ಮತ್ತೆ ಕೊಂಬಿಗೆ ಟಚ್ ಆಗ್ತಾ ಇರುತ್ತೆ ಆಮೇಲೆ ಇದರ ಹೈಟ್ ಬಂದ್ಬಿಟ್ಟು ಒನ್ ಪಾಯಿಂಟ್ ತ್ರೀ ಸೆವೆನ್ ಓಕೆ ಒಂದು ಎವರೇಜ್ ಹೈಟ್ ಆಫ್ ಫಿಮೇಲ್ ಮೇಲ್ ಹೈಟ್ ಆತಂದ್ರೆ ಒನ್ ಪಾಯಿಂಟ್ ಫೋರ್ ಫೈವ್ ಓಕೆ ಮಿಟ್ರಸ್ ಅಲ್ಲಿ ನಾನು ಹೇಳ್ತಾ ಇರೋದು ಇಷ್ಟು ಹೈಟ್ ಇದ್ದ ನೆಲದಿಂದ ಹಿಡಿದು ಆ ತುಂಬಿನ ಸೂರ್ಯನಾಡು ಕೀತು ಮಟ್ಟನು ಇರುತ್ತೆ ಫ್ರೆಂಡ್ಸ್ ಇದು ಒಂದು ಹೆಲ್ದಿ ಇಲ್ಲ ಅಂತಂದ್ರೆ ಪ್ಯೂರ್ ವೆರೈಟಿ ಆಫ್ ಸಿಂಬಾಲ್ ನೆನಪಿಟ್ಕೊಳ್ಳಿ ಗಿರ್ ಒಂದು ಜಸ್ಟ್ ಹಸುವಲ್ಲ ಓಕೆ ಗಿರಿನ ಗೋಮೂತ್ರದಲ್ಲಿ ಎಷ್ಟೋ ಮೆಟಲ್ ಎಲಿಮೆಂಟ್ಸ್ ಇರುತ್ತೆ ಇನ್ಕ್ಲೂಡಿಂಗ್ ಗೋಲ್ಡ್ ಎಲಿಮೆಂಟ್ ಇದನ್ನ ನಾವು ಐಡೆಂಟಿಫೈ ಮಾಡಿದ್ದಾರೆ ಓಕೆ ಇದು ಒಂದು ಇಮೋಷನ್ ಆಗಿ ಕನೆಕ್ಟ್ ಆಗಿದೆ ನಮ್ಮ ದಿನನಿತ್ಯದ ಕೆಲಸಕ್ಕೆ ಇರಬೇಕು ಅಂತಂದ್ರೆ ಅಗ್ರಿಕಲ್ಚರ್ ಲೆಕ್ಕದಲ್ಲಿ ಮಾತಾಡಿದ್ರೆ ಓಕೆ ನಿಮಗೆ ಇದು ಹಾಲು ಕೊಡುತ್ತೆ ಓಕೆ ನಿಮಗೆ ಇದು ಶೆಗಣೆ ಮತ್ತೆ ಗೋಮೂತ್ರ ಏನು ಕೊಡುತ್ತೆ ಅದರಿಂದ ನೀವು ಸಾವಯವ ಗೊಬ್ಬರ ತಯಾರು ಮಾಡಬಹುದು ಆಮೇಲೆ ಇದರಿಂದ ಬರೋ ತುಪ್ಪ ಅದರ ಬೆಲೆ ಸಾಮಾನ್ಯವಾಗಿ ಎರಡೂವರೆ ಸಾವಿರದಿಂದ ಹಿಡಿದು ಓಕೆ ಮೂರು ಸಾವಿರ ರೂಪಾಯಿ ಮಟ್ಟ ಬೀಳುತ್ತೆ ಫ್ರೆಂಡ್ಸ್ ಓಕೆ ಇದರ ತುಪ್ಪ ಸೊ ಒಂದು ಗಿರು ಪ್ರತಿದಿನ ನಿಮಗೆ ಹತ್ತರಿಂದ ಹದಿನೆಂಟು ಲೀಟರ್ ಹಾಲು ಕೊಡೋ ಸಾಮರ್ಥ್ಯ ಇರುತ್ತೆ ಫ್ರೆಂಡ್ಸ್ ನೆನ್ಪಿಟ್ಕೊಳ್ಳಿ ಒಂದು ಗಿರ್ ಹತ್ತರಿಂದ ಹದಿನೆಂಟು ಲೀಟರ್ ಹಾಲು ಕೊಡೋ ಸಾಮರ್ಥ್ಯ ಇರುತ್ತೆ ಮತ್ತೆ ಅದರ ಜೊತೆಗೆ ಪ್ರತಿ ದಿನಕ್ಕೆ ಇದು ಅಂದ್ರೆ ಒಂದು ಗಿರ್ ಹತ್ತರಿಂದ ಹದಿನೈದು ಲೀಟರ್ ಹಾಲು ಕೊಡೋದು ಅಷ್ಟೇ ಅಲ್ಲ ಅದರ ಜೊತೆಗೆ ನಿಮಗೆ ಟೆನ್ ಪರ್ಸೆಂಟ್ ಆಫ್ ದಿ ಬಾಡಿ ವೇಟ್ ಓಕೆ ಟೆನ್ ಪರ್ಸೆಂಟ್ ಆಫ್ ದಿರ್ ಬಾಡಿ ವೇಟ್ ಟೋಟಲ್ ಎರಡು ಸಗಣಿ ಮತ್ತೆ ಗಂಜಲ ಹಿಡಿದ್ರೆ ಸುಮಾರು ಇಪ್ಪತ್ತೈದರಿಂದ ಮೂವತ್ತು ಕೆ ಜಿ ಮಟ್ಟನು ನಿಮ್ಗೆ ಸಿಗೋ ಸಾಧ್ಯತೆ ಇರುತ್ತೆ ಇದರಿಂದ ನೀವು ನೀವು ಆರ್ಗ್ಯಾನಿಕ್ ಫಾರ್ಮಿಂಗ್ಗೆ ವರ್ಮಿ ಕಂಪೋಸ್ಟ್ ಇಲ್ಲ ಅಂತಂದ್ರೆ ಹೋಗಿ ಬೇಕಾಗಿರೋ ಜೀವಾಮೃತ ಅದನ್ನ ತಯಾರು ಮಾಡ್ಕೋಬಹುದು ಫ್ರೆಂಡ್ಸ್ ನೆನ್ಪಿಟ್ಕೊಳ್ಳಿ ಇಂಥ ಹಸು ಇಲ್ಲಾಂದ್ರೆ ಒಂದು ಯಾವುದೇ ದೇಸಿ ತಳಿನ ನೀವು ಇಟ್ಕೊಳ್ಳೋದು ನಿಮಗೆ ಬಹಳ ಲಾಭದಾಯಕ ಇರುತ್ತೆ ಹೆಲ್ತ್ ಲೆಕ್ಕ ಹೇಳ್ತಾ ಇದ್ದೀನಿ ಇವತ್ತಿನ ಲೆಕ್ಕ ಬಿಟ್ಟುಬಿಡಿ ನೆಕ್ಸ್ಟ್ ನಾವು ಫಿಫ್ಟಿ ಇಯರ್ಸ್ಗೆ ನಮ್ಮ ಮಕ್ಕಳಿಗೆ ಇಲ್ಲ ಅಂತಂದ್ರೆ ಅವರ ಮಕ್ಕಳಿಗೆ ನಾವು ಏನು ಕೊಡ್ತಾ ಇದ್ದೇವೆ ಅಂತಂದ್ರೆ ಅಟ್ಲೀಸ್ಟ್ ನಾವು ದುಡ್ಡು ಕೊಡೋಕೆ ಒಳ್ಳೆ ಹೆಲ್ತ್ ಕೊಡೋಣ ಇವತ್ತು ಒಳ್ಳೆ ಹೆಲ್ತ್ ಇದ್ರೆ ಎಜುಕೇಶನ್ ಸಿಕ್ಕೇ ಸಿಗ್ತಾ ಇದೆ ಹೆಂಗಿದ್ರು ಆನ್ಲೈನ್ ಸಿಗುತ್ತೆ ಕಾಲೇಜು ಸ್ಕೂಲು ಮೊದ್ಲಿಕ್ಕಿಂತ ಬಹಳ ಡೆವಲಪ್ ಇದೆ ಆದರೆ ಹೆಲ್ತೆ ಇಲ್ಲ ಅಂದ್ರೆ ನಾವೇನು ಕೊಡಕ್ಕಾಗಲ್ಲ ಈ ಸೊಸೈಟಿಗೆ ನೆನ್ಪಿಟ್ಕೊಳ್ಳಿ ಒಂದು ರಿಕ್ವೆಸ್ಟ್ ಅಂತ ತಿಳ್ಕೊಳ್ಳಿ ಇನ್ನು ಎರಡು ಭಾಗ ಬರುತ್ತೆ ಅದನ್ನ ದಯವಿಟ್ಟು ತಪ್ಪು ವೀಕ್ಷಿಸಿ ನಮಸ್ಕಾರ